ಭಾರತ ಸರ್ಕಾರದ ಎನ್ಸಿವಿಟಿಯ ಸಂಯೋಜನೆ ಮತ್ತು ಕರ್ನಾಟಕ ಸರ್ಕಾರದ ಮಾನ್ಯತೆ ಪಡೆದಂತಹ ಸಂಸ್ಥೆಯಾದ ಹನುಮಾನ್ ಐಟಿಐ ತರಬೇತಿ ಸಂಸ್ಥೆ ಕಾರ್ಕಳದಲ್ಲಿ ಪ್ರಥಮ ವರ್ಷದ ವಿದ್ಯಾರ್ಥಿಗಳ ಪ್ರವೇಶೋತ್ಸವವನ್ನು ಆಯೋಜಿಸಿತ್ತು. ಈ ಸಂದರ್ಭ ಮಾತನಾಡಿದಂತಹ ಹನುಮಾನ್ ಗ್ರೂಪ್ ಕಂಪನಿಯ ಅಧ್ಯಕ್ಷರಾದಂತಹ ವಿಲಾಸ್ ನಾಯಕ್, ಉಡುಪಿ ಜಿಲ್ಲೆಯಿಂದ ಒಂದು ವರ್ಷದಲ್ಲಿ 13,000 ಇಂಜಿನಿಯರಿಂಗ್ ಅದೇ ರೀತಿ ಗ್ರಾಜ್ಯುಯೇಟ್ಸ್ಗಳನ್ನು ಹೊರಗೆ ಹಾಕ್ತಾ ಇದೆ. 6,000 ಜನ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು ಹೊರಬಂದರೆ ಅದರಲ್ಲಿ ಕೆಲವು ಮಂದಿಗೆ ಡೈರೆಕ್ಟರ್ ಉದ್ಯೋಗ ಸಿಗುತ್ತದೆ. ಅನೇಕ ಜನರಿಗೆ ಉದ್ಯೋಗ ದೊರಕ್ತಾ ಇಲ್ಲ. ಮುಂದಿನ ದಿನಗಳಲ್ಲಿ ಮೆಕ್ಯಾನಿಕಲ್ ಮಾಡುವಂತಹ ಕೆಲಸ, ಕಂಪ್ಯೂಟರ್ಗಳು ಮಾಡುವಂತಹ ಪರಿಸ್ಥಿತಿ ಬರುತ್ತದೆ. ಈಗಾಗಲೇ ಸಾಫ್ಟ್ವೇರ್ಗಳಲ್ಲಿ ಕೋಡಿಂಗ್ ಮಾಡೋ ಕೆಲಸ ಆಟೋಮೇಷನ್ ಮಾಡ್ತಾ ಇದೆ. ಇದರಿಂದಾಗಿ ಜನರಿಗೆ ಉದ್ಯೋಗ ಸಿಗುವುದು ತುಂಬಾನೇ ಕಡಿಮೆ ಆಗ್ತಾ ಇದೆ ಎಂದು ಹೇಳಿದರು. ಈ ಟಾಟಾ ಮೋಟರ್ಸ್ ವತಿಯಿಂದ ಡೈರೆಕ್ಟ್ ಕೋರ್ಸ್ ಅನ್ನು ನಿಮಗಾಗಿ ಕಲಿಸ್ತಾ ಇದ್ದೇವೆ. ಇದರಿಂದ ಉದ್ಯೋಗ ಅಂತೂ ಖಂಡಿತವಾಗಿಯೂ ಸಿಗುತ್ತೆ. ಅದಕ್ಕೆ ಕಲಿಸಿರುವುದನ್ನು ನೀವು ಕಲಿಯಬೇಕಷ್ಟೇ. ಮುಂದಿನ ದಿನಗಳಲ್ಲಿ ನಿಮ್ಮೆಲ್ಲರ ಭವಿಷ್ಯ ಉತ್ತಮವಾಗಬೇಕು ಎಂದು ಈ ಸಂದರ್ಭದಲ್ಲಿ ಹನುಮಾನ್ ಐಟಿಐ ವಿದ್ಯಾರ್ಥಿಗಳಿಗೆ ವಿಲಾಸ್ ನಾಯಕ್ ಅವರು ಕಿವಿಮಾತನ್ನ ಹೇಳಿದರು. ಎಲ್ಲರಿಗೂ ನಮಸ್ಕಾರ. ಭಾರತದ ಜನಸಂಖ್ಯೆ ಇವಾಗ 125 ಕೋಟಿ ಜನರು ಭಾರತದಲ್ಲಿದ್ದಾರೆ. ಅದರಲ್ಲಿ ಸುಮಾರು 83 ಕೋಟಿ ಅಂದ್ರೆ 1/3 ಭಾಗ ಏನಿದೆ ಅದು ಯುವಕರಿದ್ದಾರೆ. ಯುವಕರಂದ್ರೆ 35 ವರ್ಷಕ್ಕಿಂತ ಕೆಳಪಟ್ಟವರು. ಒಂದು ಪರ್ಸ್ಪೆಕ್ಟಿವ್ ಕೊಡ್ಬೇಕಂದ್ರೆ ಅಮೆರಿಕಾದ ಜನಸಂಖ್ಯೆಗಿಂತ ನಮ್ಮಲ್ಲಿರೋ ಯುವಕರ ಜನಸಂಖ್ಯೆ ಡಬಲ್ ಇದೆ. 83 ಕ್ರೋರ್ ಏನಿದೆ ಅದು ಅಮೆರಿಕಾ ಎಂಟೈರ್ ಪಾಪ್ಯುಲೇಷನ್ ಗಿಂತ ಡಬಲ್ ಇದೆ. ಸ್ಕಿಲ್ ಡೆವಲಪ್ಮೆಂಟ್ ಅಂಡ್ ಎಂಪ್ಲಾಯ್ಮೆಂಟ್ ಇದ್ದೀರಾ, ನೀವು ರೈಟ್ ಜನರೇಷನ್ ಅಲ್ಲಿ ಇದ್ದೀರಾ. ನೀವು 13,000 ಇಂಜಿನಿಯರಿಂಗ್ ಅದೇ ರೀತಿ ಗ್ರಾಜ್ಯುಯೇಟ್ಸ್ ಗಳನ್ನ ನಾವು ಹೊರಗಾಕ್ತೀವಿ. ಈ 13,000 ಗ್ರಾಜ್ಯುಯೇಟ್ಸ್ ಗಳು ಹೊರಗೆ ಹೋಗ್ಬಿಟ್ಟು ಏನ್ ಮಾಡ್ತಾರೆ ಅಂತ ಹೇಳಿದ ಆ 13,000 ಜನರಲ್ಲಿ ಇವತ್ತಿನ ದಿನ ಅತಿ ದೊಡ್ಡ ಸಮಸ್ಯೆ ಏನಪ್ಪಾ ಅಂತ ಹೇಳಿದ್ರೆ, ಅವರೊಬ್ಬರು ಇಂಜಿನಿಯರು, ನಾನೊಬ್ಬ ಎಂ ಎ ಮಾಡಿದ್ದೀನಿ, ಬಿ ಎ ಮಾಡಿದ್ದೀನಿ ಗ್ರಾಜ್ಯುಯೇಟ್ ಅನ್ನುವಂಥ ಒಂದು ಆಲೋಚನೆ. ಆದರೆ ಅವ್ರಿಗೆ ಏನು ಉದ್ಯಮ ಕೊಡ್ಬೋದು ಅಂತ ಪ್ರಶ್ನೆ ಮಾಡಿದ್ರೆ ಅದರಲ್ಲಿ 70% ಜನರಿಗೆ ಎಂಪ್ಲಾಯಬಿಲಿಟಿ ಅಂತ ಹೇಳಿದ್ರೆ ಉದ್ಯಮವನ್ನು ತೆಕ್ಕೊಳ್ಳೋ ಅಂತ ತಾಕತ್ ಇದೆ ಅಂತ ಹೇಳಲಿಕ್ಕೆ ನನಗೆ ಡೌಟ್ ಬರ್ತದೆ. ಕ್ಷೇತ್ರಗಳಲ್ಲಿ ಮುಂದಿನ ದಿನಗಳಲ್ಲಿ ಆಟೋಮೇಷನ್ ಬಂದಾಗೆ ಜನರಿಗೆ ಉದ್ಯೋಗ ಸಿಗುವಂತದ್ದು ಕಮ್ಮಿ ಆಗುತ್ತೆ. ನಾವಿದ್ರೆ ನಮಗೆ ಯಾವುದೇ ರೀತಿ ಆತಂಕ ಇಲ್ಲ. ಇಲ್ಲಿರೋಂಥ ಮಕ್ಕಳಲ್ಲಿ ಕೇಳ್ಕೊಳ್ತೀನಿ, ನೀವು ಮೋಟರ್ ಮೆಕ್ಯಾನಿಕ್ ವೆಹಿಕಲ್ ಮಾಡ್ತೀರಿ, ಎಲೆಕ್ಟ್ರಿಷಿಯನ್ ಕೋರ್ಸ್ ಮಾಡ್ತೀರಿ, ಡಿಸಿಲ್ ಮೆಕ್ಯಾನಿಕ್ ಮಾಡ್ತೀರಿ. ಮೋಟರ್ ಮೆಕ್ಯಾನಿಕ್ ವೆಹಿಕಲ್ ಮಾಡಿದಾಗ, ಡಿಸಿಲ್ ಮೆಕ್ಯಾನಿಕ್ ಮಾಡಿದಾಗ, ಎಲೆಕ್ಟ್ರಿಷಿಯನ್ ಕೋರ್ಸ್ ಮಾಡಿದಾಗ, ಆ ಒಂದು ಕೋರ್ಸಿನ ಟಾಪ್ 5% ಅಲ್ಲಿ ನೀವಿದ್ದೀರಾ, ನಿಮಗೆ ಯಾವುದೇ ಹೆದರಿಕೆ ಬೇಡ. ಆದರೆ ಆ ಕೋರ್ಸಲ್ಲಿ ನಾನು ಸಾಧಾರಣವಾಗಿ ಪಾಸ್ ಆದೆ, ಪಾಸ್ ಅನ್ನೋಕ್ಕಿಂತ ಜಾಸ್ತಿ ಆ ಕೋರ್ಸಿನ ಪೂರ್ಣ ರೀತಿಯಲ್ಲಿ